ಹಲಗೂರು ಪೊಲೀಸ್ ಠಾಣೆಯಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಸೇವೆ ಸಲ್ಲಿಸುತ್ತಿದ್ದ ಪೇದೆಗಳಾದ ಮಹದೇವ ಸ್ವಾಮಿ ಮತ್ತು ಶಿವಕುಮಾರ್ ಅವರನ್ನು ವರ್ಗಾವಣೆಯ ಹಿನ್ನೆಲೆಯಲ್ಲಿ ಹಲಗೂರು ಪೊಲೀಸ್ ಠಾಣೆ ವತಿಯಿಂದ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರೊಬೇಷನರಿ ಪಿಎಸ್ಐ ನರೇಶ್ ಕುಮಾರ್, ಎಎಸ್ಐ ಚಂದ್ರಪ್ಪ, ಶಿವಣ್ಣ ಹಾಗೂ ಠಾಣಾ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಪ್ರತಾಪ್ ಎಬಿ ಶ್ರೀಕರಿ, ನ್ಯೂಸ್, ಮಳವಳ್ಳಿ. 2014ನೇ ಸಾಲಿನಿಂದ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಹಲಗೂರು ಪೊಲೀಸ್ ಠಾಣೆಯಲ್ಲಿ ನನ್ನ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗ ಮತ್ತು ನನ್ನ ಸ್ನೇಹಿತರು ತುಂಬ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸೋದು ತುಂಬ ಚೆನ್ನಾಗಿ ಸಹಕಾರ ನೀಡಿದರು. ಅದರಿಂದ ನಾನು 7 ವರ್ಷ ತುಂಬಿಸಿದ್ದೀನಿ ಮತ್ತು ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಖುಷಿಯಾಗಿದೆ. ಮತ್ತು ಸಾರ್ವಜನಿಕರು ಕೂಡ ಹಲಗೂರಿನಲ್ಲಿ ತುಂಬ ಚೆನ್ನಾಗಿ ಸಹಕರಿಸಿದ್ದಾರೆ. ಮುಂದೆ ಈಗ ಆರ್ಕೆರೆ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿದ್ದೀನಿ. ಅಲ್ಲೂ ಕೂಡ ಒಳ್ಳೆಯ ಕರ್ತವ್ಯ ನಿರ್ವಹಿಸಿ ಒಳ್ಳೆಯ ಹೆಸರು ಮಾಡಬೇಕು ಅಂತ ತಿಳ್ಕೊಂಡಿದ್ದೀನಿ. ಇಂದಿನ ಸರ್ಕಾರಿ ಕೆಲಸ ಅಂದಮೇಲೆ ವರ್ಗಾವಣೆ ಸಹಜ. ಆದರೂ ಕೂಡ ಎಲ್ಲ ಒಂದು ಬೇಜಾರಾಗ್ತಾ ಇದೆ, ಎಲ್ಲ ಸ್ನೇಹಿತರು ನಾವು ಬಿಟ್ಟೋಗ್ಬೇಕು ಅಂತ. ಆದರೂ ಕೂಡ ನಾನು ಮುಂದೆ ನನ್ನ ಎದೆಯಲ್ಲಿ ಎಲ್ಲೂ ಇರ್ತಾರೆ ಅಂತ ಹೇಳಿ ನಾನು ಮಾತು. ನನ್ನ ಶಿವಕುಮಾರ. ನಾನು 2014ನೇ ಸಾಲಿನಿಂದ ಇದುವರೆಗೂ ಈ ಠಾಣೆಯಲ್ಲಿ ಠಾಣಾ ಪರಿಹಾರಗಾರರಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಬಂದಿರ್ತೇನೆ. ಈ ಅವಧಿಯಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿ ಎಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ. ಆ ಅವಧಿಯಲ್ಲಿ ಯಾವುದೇ ಒಂದು ತಪ್ಪು ಚುಕ್ಕಿ ಇಲ್ಲದೇ ಕೆಲಸ ಮಾಡಿದ್ದೀವಿ. ನಮ್ಮಿಂದ ಯಾರಿಗೂ ಏನಾದರೂ ಇದಾಗಿದ್ದರೆ ಈ ಸಂದರ್ಭದಲ್ಲಿ ಕ್ಷಮೆ ಕೋರ್ತಾ ನನಗೀಗ ಹಲಗೂರು ಠಾಣೆಯಿಂದ ಕೆಸ್ತೂರು ಠಾಣೆಗೆ ವರ್ಗಾವಣೆಗೊಂಡಿದ್ದೀನಿ. ಅಲ್ಲೂ ಹೋದಂಥ ಠಾಣೆಗೂ ಒಳ್ಳೆಯ ಕರ್ತವ್ಯ ನಿರ್ವಹಿಸಿ ಅನ್ನೋ ಇಚ್ಛೆ ಇಲಾಖೆಗೆ ಒಳ್ಳೆ ಗೌರವ ದೊರಕುತ್ತೆ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ಶ್ರೀಗರಿ.